ಹಲೋ ನಮಸ್ಕಾರ ವೀಕ್ಷಕರೇ, ನಮ್ಮೂರ ಸುದ್ದಿಗೆ ಸ್ವಾಗತ. ಈಗ ನಿಮಗೋಸ್ಕರ ಒಂದು ಸ್ಪೆಷಲ್ ಸುದ್ದಿ ಕಾಯ್ತಾ ಇದೆ. ಬೆಳಗಾಂನಲ್ಲಿ ನಡೀತಾ ಇರೋ ಸುದ್ದಿ ನೋಡ್ಕೊಂಡ್ ಬರೋಣ. ನಮಸ್ಕಾರ ವೀಕ್ಷಕರೇ, ನಾನು ನಾಗಮಣಿ ಜಿ. ಈ ದಿನ ಒಂದು ವಿಶೇಷ ವಾರ್ತೆ ಇದೆ, ನೋಡ್ಕೊಂಡ್ ಬರೋಣ ಬನ್ನಿ. ಇಂದಿನ ಸಮಾಜದಲ್ಲಿ ಹೆತ್ತು ಹೊತ್ತು ಬೆಳೆಸಿದ ತಂದೆ ತಾಯಿಯರನ್ನ ಮರೆತು ತಮ್ಮ ಸುಖ ಸಂತೋಷವೇ ದೊಡ್ಡ ಮಾಡಿಕೊಂಡು ಅಪ್ಪ ಅಮ್ಮಂದಿರ ಕನಸನ್ನ ನುಚ್ಚು ನೂರು ಮಾಡಿ ತಮ್ಮದೇ ಆದ ಐಷಾರಾಮಿ ಜೀವನ ನಡೆಸ್ತಾ ಇರ್ತಕ್ಕಂತ ಪರಿಸ್ಥಿತಿಯಲ್ಲಿ ಇಲ್ಲಿ ಒಬ್ಬ ಮಗ ತಂದೆ ತಾಯಿಗಳ ಆಸೆಯಂತೆ ಅನಾಥಾಶ್ರಮ ಕಟ್ಟಿದ್ದಾನೆ. ಬನ್ನಿ ವೀಕ್ಷಕರೇ, ಅವರು ಯಾರು, ಎಲ್ಲಿ ಕಟ್ಟಿದ್ದಾರೆ, ಯಾವ ಊರು ಅಂತಕ್ಕಂಥದನ್ನ ತೋರಿಸ್ತೀವಿ ನೋಡಿ. ತಮ್ಮ ಹೊಟ್ಟೆಗೆ ಒಂದು ತುತ್ತು ಅನ್ನ ಕಡಿಮೆ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ಹೊಟ್ಟೆ ಬಟ್ಟೆ ಕಟ್ಟಿ ತಮ್ಮ ಕನಸುಗಳನ್ನ ಮಕ್ಕಳು ನನಸನ್ನಾಗಿ ಮಾಡ್ತಾರೆ. ಮುಂದೆ ನಮ್ಮ ಜೊತೆಯಲ್ಲೇ ಇದ್ದು ನಮ್ಮನ್ನ ಸಾಕ್ತಾರೆ, ನಮಗೆ ಆಸರೆ ಆಗ್ತಾರೆ ಅಂತ ಹೇಳಿ ಭಾವಿಸಿ ಮಕ್ಕಳನ್ನ ಬೆಳೆಸ್ತಾರೆ. ಆದರೆ ಮದುವೆ ಆದ ನಂತರ ತಂದೆ ತಾಯಿಗಳನ್ನೇ ದೂರ ಮಾಡ್ತಾ ಇರ್ತಕ್ಕಂತ ಇವತ್ತಿನ ಕಾಲದಲ್ಲಿ ಗೋಕಾಕ್ ತಾಲೂಕಿನ ಹೂಲಿಕಟ್ಟಿ ಗ್ರಾಮದಲ್ಲಿ ಶ್ರೀ ದುರ್ಗಾದೇವಿ ಸೇವಾ ಸಮಿತಿ ಹಾಗೂ ಜೈ ಅಂಬೆ ಸೇವಾ ಸಮಿತಿಯ ಶ್ರೀ ಮಹಾಂತ ಅಜ್ಜಯ್ಯನವರು ಮನೆಯಿಂದ ಹೊರಗೆ ಬಂದಂತಹ ಅನಾಥರಿಗೆ ಆಶ್ರಯ ನೀಡಬೇಕೆಂದು ತನ್ನ ತಂದೆ ಶ್ರೀ ಬಸಪ್ಪ ಅಜ್ಜನವರ ಮತ್ತು ತಾಯಿ ಕಾಶವ್ವ ಆಸೆಯಂತೆ ಗೋಕಾಕ್ ತಾಲೂಕಿನ ಹೂಲಿಕಟ್ಟಿ ಗ್ರಾಮದಲ್ಲಿ ಅನಾಥಾಶ್ರಮ ಉದ್ಘಾಟಿಸಿದ್ದಾರೆ. ಜಿಯಂಬ ಸೇವಾ ಸಮಿತಿಯ ಅಧ್ಯಕ್ಷತೆಯಾಗಿರುವ ನಮ್ಮ ಮಾಂತೇಶಜ್ಜನವರು ಗ್ರಾಮೀಣ ಮಕ್ಕಳಿಗೆ, ಅನಾಥ ಮಕ್ಕಳಿಗೆ ನಾವು ಒಳ್ಳೆಯ ಶಿಕ್ಷಣ ಕೊಡಬೇಕು ಮತ್ತು ಅವರ ಭವಿಷ್ಯವನ್ನು ರೂಪಿಸಬೇಕು, ಅವರಿಗೆ ಒಳ್ಳೆಯ ಆಹಾರ ಕೊಡಬೇಕು, ಸಮಾಜದಲ್ಲಿ ಅವರು ಕೂಡ ನಾವು ಅನಾಥ ಅಂತ ಅನ್ಕೋಬಾರ್ದು, ನಾವು ಅವ್ರ ತಂದೆ ತಾಯಿ ರೀತಿ ಇರಬೇಕನ್ನೋ ಉದ್ದೇಶದಿಂದ ಈ ಅನಾಥಾಶ್ರಮ ಉದ್ಘಾಟನೆ ಮಾಡಿದ್ದಾರೆ. ಇದರಲ್ಲಿ ಯಾರೂ ಇಲ್ಲ, ಭಕ್ತರ ಸಹಾಯ ಮತ್ತು ತಮ್ಮ ಸ್ವಪ್ರೇರಣೆಯಿಂದ ತಮ್ಮ ತಾಯಿ ತಂದೆ ಕಂಡಂತ ಕನಸನ್ನ ನೆನಸು ಮಾಡುವ ಸಲುವಾಗಿ ಅವರು ಒಳ್ಳೆಯ ಸಮಾಜಕ್ಕೆ ಒಂದು ಕೊಡುಗೆ ಕೊಡಬೇಕು ಅಂತೇಳಿ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ತಂದೆ ತಾಯಿದು ಮೊದಲಿಂದ ಇತ್ತು, ಅದನ್ನ ಇವರು ಅದು ಮನಸ್ಸಿನವರು ಅದನ್ನು ಮುಂದುವರಿಸ ಹೊಂದಿದ್ದಾರೆ. ಈಗ ಅವ್ರಿಗೆಲ್ಲ ಭಕ್ತರ ಸಹಾಯದಿಂದ ಮತ್ತು ಒಂದು ಸಮಿತಿಯನ್ನು ರಚನೆ ಮಾಡಿದ್ರು, ಜಯಂಬೆ ಸೇವಾ ಸಮಿತಿ ಮೇನ್ ನಾವು ಸಮಿತಿ ಒಂದು ರಚನೆ ಮಾಡಿದ್ವು. ಅದ್ರ ಉದ್ದೇಶ ಇದೆ, ಅದ್ರ ಉದ್ದೇಶ ಏನಂತ ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಚಿಕ್ಕ ಲೈಕ್ ನಮಗೆ ಸ್ಫೂರ್ತಿಯಾಗುತ್ತೆ, ಇನ್ನಷ್ಟು ಉನ್ನತ ಸುದ್ದಿಗಳನ್ನು ಮಾಡಲು ನಮಗೆ ಉತ್ಸಾಹ ಕೊಡುತ್ತೆ. ಧನ್ಯವಾದಗಳು. ಓಕೆ ಮೇಡಮ್.